ನಮಸ್ಕಾರ ನಾವು ನಿಮಗೆ ಕ್ಯಾಲ್ಸಿ ಅನ್ನೋ ಒಂದು ಅಪ್ಲಿಕೇಶನ್ನ ಇದ್ವಿ ಇದರಲ್ಲಿ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ಶೇಪ್ಸ್ ಹಾಗೆ ಇಮೇಜಸ್ನ ನಮ್ಮ ಒಂದು ಸ್ಪ್ರೆಡ್ಶೀಟ್ಗೆ ಇನ್ಸರ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಸೊ ಈ ಶೇಪ್ಸ್ ಮತ್ತು ಇಮೇಜಸ್ನ ನಾವು ಪಿ ಪಿ ಟಿ ಅಂದರೆ ಇಂಪ್ರೆಸ್ಸಲ್ಲಿ ಜಾಸ್ತಿ ಬಳಸಿದ್ದೀವಿ ಅದೇ ಥರ ಇಂ ರೈಟರಲ್ಲಿ ಕೂಡ ಬಳಸಿದ್ದೀವಿ ಬಟ್ ಕ್ಯಾಲ್ಸಿ ಅನ್ನೋ ಒಂದು ಟೂಲ್ ಹೆಂಗಂದರೆ ನಾವು ಜಾಸ್ತಿ ಅದನ್ನು ಕ್ಯಾಲ್ಕುಲೇಷನ್ಸ್ಗೆ ಮತ್ತು ರಿಪೋರ್ಟ್ಸ್ಗೆ ಅದೇ ಥರ ನಾವು ಅವಾಗಲೇ ಹೇಳ್ದಂಗೆ ನಾವೇನಾದರೂ ಈ ಥರ ಸ್ಟೂಡೆಂಟ್ಸ್ದು ಲಿಸ್ಟ್ ಮಾಡೋದಾಗಿದ್ದರೆ ಅಥವಾ ಅವ್ರದ್ದು ನಂಬರ್ಸ್ದು ಮಾರ್ಕ್ಸ್ದು ಲಿಸ್ಟ್ ಮಾಡೋದಾಗಿದ್ರೆ ಈ ಥರ ಎಲ್ಲ ಒಂದು ಕೆಲಸಗಳಿಗೆ ಜಾಸ್ತಿ ಬಳಸೋದ ಬಳಸ್ತೀವಿ ಹಾಗಾಗಿ ನಾವು ಇಮೇಜಸ್ ಆಗಿರ್ಬೋದು ಅಥವಾ ಏನು ಶೇಪ್ಸ್ ಆಗಿರ್ಬೋದು ಆದಷ್ಟು ಕಮ್ಮಿ ಬಡಿಸ್ತೀವಿ ಆದರೆ ಇದು ಈ ಆಪ್ಷನ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಅದ್ರ ಜೊತೆಗೆ ಅದು ಹೆಂಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿರಲಿ ಅನ್ನೋದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಅದು ಹೆಂಗೆ ಮಾಡೋದು ಅಂತ ಇವಾಗ ಸ್ಟಾರ್ಟ್ ಮಾಡೋಣ ನೋಡಲಿಕ್ಕೆ ಸೊ ನಾನು ಇವಾಗ ಇಲ್ಲಿ ನಮ್ಮದು ಟೇಬಲ್ ರೆಡಿ ಇದೆ ಅಲ್ವಾ ಸೊ ಈ ಟೇಬಲ್ಗೆ ನಾನು ಏನಾದರೂ ಒಂದು ಬ್ಯಾಗ್ರೌಂಡ್ ಹಾಕಬೇಕು ಸೊ ಆವಾಗ ಹೆಂಗೆ ಹಾಕೋದು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ನಮ್ಮ ಒಂದು ಮೆನ್ಯೂ ಅಲ್ಲಿ ಇನ್ಸರ್ಟ್ ಇಮೇಜ್ ಅಂತ ಇದೆ ಕಾಣಿಸ್ತಾಯಿದಲ್ಲ ಸೊ ಇನ್ಸರ್ಟಲ್ಲಿ ಇಮೇಜ್ ಆಪ್ಷನ್ಸ್ಗೆ ಹೋಗ್ತೀನಿ ನೀವು ಡೌನ್ಲೋಡ್ಸಲ್ಲಿ ನೀವು ಯಾವುದಾದ್ರೂ ಡೌನ್ಲೋಡ್ ಮಾಡಿ ಹಾಕೋದಿದ್ರೆ ನಾವು ಹಿಂದೆ ವಿಡಿಯೋದಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಆನ್ಲೈನಿಂದ ಒಂದು ಇಮೇಜ್ ಆಗಿರ್ಬೋದು ಅಥವಾ ವಿಡಿಯೋ ಆಗಿರ್ಬೋದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೇ ಥರ ಅದನ್ನು ನಮ್ಮ ಒಂದು ಸಿಸ್ಟಮ್ಗೆ ಹೇಗೆ ಸೇವ್ ಮಾಡೋದು ಅನ್ನೋದನ್ನು ನಾವು ಹೇಳ್ಕೊಟ್ಟಿದ್ವಿ ಸೊ ನೀವು ಮತ್ತೆ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ವಿಡಿಯೋಸ್ ಪದೇ ನೋಡಿ ಪದೇ ಪದೇ ನೋಡಿ ಕಲ್ತ್ಕೊಂಡು ನೀವು ಅದನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಪಿಕ್ಚರ್ಸಲ್ಲಿ ನಾನು ಯಾವುದು ನಮ್ಮದು ಐ ಎಲ್ ಪಿದು ಒಂದು ಪಿಕ್ಚರ್ ಇದೆ ಸೊ ಅದನ್ನು ನಾನು ಓಪನ್ ಅಂತ ಕೊಡ್ತೀನಿ ಓಪನ್ ಅಂತ ಕೊಡಿದ ತಕ್ಷಣ ಬಂದು ಇನ್ಸರ್ಟ್ ಆಯಿತು ಇಮೇಜ್ ಸೊ ಯಾವುದೇ ಒಂದು ಇಮೇಜ್ ಇನ್ಸರ್ಟ್ ಆಗಿದ ತಕ್ಷಣ ನಿಮಗೆ ಕಾರ್ನರ್ಸಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇದೆ ಗ್ರೀನ್ ಕಲರ್ ಒಂದು ಚಿಕ್ಕ ಸ್ಕ್ವೇರ್ ಇದೆ ಸೊ ಇಲ್ಲಿ ನಾವು ರಿಸೈಸ್ ಮಾಡ್ಕೊಳ್ಳೋದಕ್ಕೆ ಅದು ಆಪ್ಷನ್ ಕೊಡುತ್ತೆ ಸೊ ನೀವು ಅದನ್ನು ಲೆಫ್ಟ್ ಕ್ಲಿಕ್ಕಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಡ್ರಾಪ್ ಮಾಡಿಕೊಂಡು ಎಷ್ಟು ಸೈಜ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ಸೊ ಇವಾಗ ನಾನು ಇದನ್ನು ಬ್ಯಾಗ್ರೌಂಡ್ ಇಮೇಜ್ ಆಗಿ ಸೆಟ್ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಅದು ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಟೂ ಬ್ಯಾಕ್ ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅದು ಬ್ಯಾಗ್ರೌಂಡಾಗಿ ಸೆಟ್ ಆಗಿದೆ ಸೊ ನೀವು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಫುಲ್ ಎಲ್ಲ ಸ್ಕ್ರೀನ್ಗೂ ಅದು ಅಪ್ಲೈ ಆಗುತ್ತೆ ಬ್ಯಾಗ್ರೌಂಡಾಗಿ ಬಟ್ ನೀವು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ಅದು ಬ್ಯಾಗ್ರೌಂಡಾಗಿ ಸೆಟ್ ಆದಮೇಲೆ ನೀಟಾಗಿ ನಮಗೆ ಮೇಲ್ ಮುಂದೆ ಟೇಬಲ್ಲು ನೀಟಾಗಿ ಅಷ್ಟು ಮೇಲ್ಗಡೆ ಏನು ನಾವು ನಂಬರ್ಸ್ ಬರ್ತಿದ್ದೀವಿ ಅದು ಅಷ್ಟು ನೀಟಾಗಿ ಕಾಣಿಸೋಕ್ ಕಾಣಿಸ್ತಾ ಇರಲ್ಲ ಸಮಟೈಮ್ಸ್ ಏನಾಗುತ್ತೆ ಅದಕ್ಕೂ ಇದಕ್ಕೂ ಮರ್ಜ್ ಆಗೋ ಥರ ಕಾಣಿಸುತ್ತೆ ಸೊ ಹಾಗಾಗಿ ಈ ಉದ್ದೇಶದಿಂದ ನಾವು ಇಮೇಜಸ್ ಆಗಿರ್ಬೋದು ಅಥವಾ ಶೇಪ್ಸ್ ಆಗಿರ್ಬೋದು ನಾವು ಜಾಸ್ತಿ ಕ್ಯಾಲ್ಸಿಯಲ್ಲಿ ಬಳಸಲ್ಲ ಸೊ ಇದು ನಾನು ನಿಮ್ಗೊಂದು ಏನು ಬ್ಯಾಗ್ರೌಂಡ್ ಸೆಟ್ ಮಾಡೋದು ಹೇಳ್ಕೊಟ್ಟೆ ಅದೇ ಥರ ನೋಡಿ ನಂಗೆ ಅದು ಬ್ಯಾಗ್ರೌಂಡ್ ಸೆಟ್ ಮಾಡಬಾರ್ದು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ನನಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಇರಬಾರ್ದು ಅಂದರೆ ಕಂಟ್ರೋಲ್ ಝೆಡ್ ಅಂಡು ಅಂತ ಮಾಡ್ಬೋದು ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲ ಅಂತಂದರೆ ಕಂಟ್ರೋಲ್ ಝೆಡ್ ಅಂತನಾದರೂ ಮಾಡ್ಬೋದು ಸೊ ಆವಾಗ ಅದು ಬ್ಯಾಕ್ಗ್ರೌಂಡ್ ಆಗಿರೋದು ಆಚೆ ಬರುತ್ತೆ ಸೊ ಈಗ ಅದೇ ಥರ ನಾನು ಈ ಇಮೇಜ್ನ ಜೊತೆಗೆ ನೀವು ಇಮೇಜ್ನ ಏನಾದರೂ ರೊಟೇಟ್ ಮಾಡೋದಿದ್ರೆ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಆಪ್ಷನ್ಸ್ ಬರುತ್ತೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ರೊಟೇಟ್ ಮಾಡ್ಕೋಬೋದು ಮುಂದೆ ಹಿಂದೆ ಆ ಥರ ಚೇಂಜ್ ಕೂಡ ಮಾಡ್ಕೋಬೋದು ಸೊ ಇದು ಇಮೇಜಸ್ ಬಗ್ಗೆ ಆಗಿತ್ತು ಮತ್ತೆ ಶೇಪ್ಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಎರಡು ಥರ ಮಾಡ್ಬೋದು ಇನ್ಸರ್ಟ್ ಹೋಗಿ ನೀವು ಶೇಪ್ಸ್ ಅಂತ ಹಾಕ್ಕೊಂಡು ಕೂಡ ಇಲ್ಲೂ ಶೇಪ್ಸ್ ಇನ್ಸರ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಸ್ಕ್ವೇರ್ ಸರ್ಕಲ್ ಟ್ರಯಾಂಗಲ್ ಈ ಥರ ಎಲ್ಲ ಶೇಪ್ಸ್ ಇದೆ ನೀವು ಆ ಶೇಪ್ಸ್ ಹಾಕ್ಕೊಂಡು ನೀವು ಅದರೊಳಗಡೆ ನಾನು ನೋಡಿ ಇವಾಗ ಇನ್ಸರ್ಟ್ ಇಲ್ಲಿ ಒಂದು ಸ್ಕ್ವೇರ್ನ ಹಾಕ್ಕೊಂಡು ಇಲ್ಲಿ ಬರಿದೆ ಸೊ ಈಗ ಅದರೊಳಗಡೆ ನಾನೇನಾದರೂ ಟೈಪ್ ಮಾಡಬೇಕಿದ್ರೆ ನಾನು ಅದನ್ನು ಟೈಪ್ ಮಾಡಿ ಕೂಡ ನಾನು ಅದನ್ನು ಯೂಸ್ ಮಾಡ್ಕೋಬೋದು ಅದೇ ಥರ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಸೈಡ್ ಬಾರ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಇಲ್ಲಿ ಗ್ಯಾಲ್ರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ರೈಟ್ ಸೈಡಲ್ಲಿ ಇಲ್ಲಿ ಕೂಡ ನೀವು ಆ್ಯರೋಸ್ ಏನಾದರೂ ಯೂಸ್ ಮಾಡ್ಕೊಳೋದಿದ್ರೆ ನೀವು ಇದು ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಹಿಂಗೆ ಎಳ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡಬೇಕು ಡ್ರ್ಯಾಗ್ ಡ್ರಾಪ್ ಮಾಡಿದ್ರೆ ಸೊ ಅದು ಆ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ಇದನ್ನು ನೀವು ಶೇಪ್ಸ್ಗೆ ಈ ಆ್ಯರೋಸಲ್ಲಿ ಏನಾದರೂ ರೆಪ್ರೆಸೆಂಟ್ ಮಾಡೋದಿದ್ರೆ ಶೇಪ್ಸ್ ಮೂಲಕ ಈ ಥರ ಶೇಪ್ಸ್ ಹಾಕಿ ಅದರೊಳಗೆ ಟೆಕ್ಸ್ಟ್ ಬರೆದು ಈ ಥರ ಆ್ಯರೋಸ್ ಎಲ್ಲ ಹಾಕ್ಕೊಂಡು ಅಥವಾ ಬೇರೆ ಏನಾದರೂ ಗ್ಯಾಲರಿಲಿ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ ಯಾವ್ದು ನಿಮಗೆ ಸೆಟ್ ಆಗಿ ಬೇಕಾಗುತ್ತೆ ರಿಲೇಟೆಡ್ ಯಾವುದಾದ್ರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಡ್ರ್ಯಾಕ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಅದು ನೋಡಿ ಸರ್ಕಲ್ಸ್ ಎಲ್ಲ ಇದೆ ಇಲ್ಲಿ ಸೊ ಶೇಪ್ಸ್ ಕೂಡ ಇದೆ ಟೆಕ್ಸ್ ಶೇಪ್ಸು ಅದನ್ನು ಇಲ್ಲೇ ಡ್ರ್ಯಾಗನ್ ಡ್ರಾಪ್ ಕೂಡ ಮಾಡ್ಬೋದು ಎಲ್ಲಿ ಗ್ಯಾಲರಿಯಲ್ಲಿ ಸೊ ಅದರೊಳಗಡೆ ಟೆಕ್ಸ್ಟ್ ಕೂಡ ನೀವು ಎಂಟ್ರಿ ಮಾಡ್ಕೋಬೋದು ಸೊ ಇದು ಈವನ್ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಶೇಪು ಇಲ್ಲಿ ಬಂದು ನೀವು ಅದನ್ನ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಸೊ ಇದು ಶೇಪ್ಸ್ದು ಮತ್ತು ಸಿಂಪಲ್ ಆಗಿ ನಾನು ನಿಮಗೆ ಇದು ಒಂದು ಆಪ್ಷನ್ ಇದೆ ಅಂತ ಹೇಳ್ಕೊಡೋದಕ್ಕೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ವಿಡಿಯೋ ಮಾಡಿರೋದು ನಾನು ಮುಂಜಾನೆ ಹೇಳ್ದಂಗೆ ಆದಷ್ಟು ಕಮ್ಮಿನೇ ನಾವು ಬಳಸೋದು ಯಾಕಂತಂದರೆ ಬ್ಯಾಗ್ರೌಂಡೇ ಜಾಸ್ತಿ ಕಲರ್ಫುಲ್ ಕಲರ್ಫುಲ್ಲಾಗಿ ಜೊತೆಗೆ ಇಮೇಜಸ್ಸೇ ಕೂತ್ಕೊಂಡ್ರೆ ನಾವು ಮೇಲ್ಗಡೆ ನಮ್ಮ ವಿಷಯ ಏನಿದೆ ಟೇಬಲ್ ಆಗಿರ್ಬೋದು ಅಥವಾ ಚಾರ್ಟ್ ಹಾಕ್ತೀವಿ ಮುಂದೆ ಹೇಳ್ಕೊಡೋದಿದೆ ಅದೆಲ್ಲ ಅದೇ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂತಂದರೆ ನಮಗೆ ಬೇಕಾಗಿರೋ ಮಾಹಿತಿನೇ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಇದನ್ನು ನಾವು ಆದಷ್ಟು ಕಮ್ಮಿ ಬಳಸ್ತೀವಿ ಈ ಆಪ್ಷನ್ ಇದೇ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕಾದಾಗ ಯಾವಾಗಾದರೂ ಯಾವುದಾದ್ರೂ ಒಂದು ಕಾನ್ಸೆಪ್ಟಿಗೆ ಆ ಶೇಪ್ ಹಾಕೋದಕ್ಕೆ ಏನಕ್ಕಾದರೂ ಇದ್ದರೆ ಬೇಕಾಗ್ಬೋದು ಅನ್ನೋ ವಿಷಯಕ್ಕೆ ನಾವು ಈ ಒಂದು ಕಾನ್ಸೆಪ್ಟನ್ನ ಹೇಳ್ಕೊಡ್ತಾ ಇದ್ದೀವಿ ಸೊ ಹೋಪ್ ನಿಮಗೆ ಸಿಂಪಲ್ ಆಗಿದೆ ಇದು ನಿಮ್ಮ ಇಮೇಜ್ ಮತ್ತು ಇನ್ ಏನು ಶೇಪ್ಸ್ನ ಇನ್ಸರ್ಟ್ ಮಾಡೋದು ಅದೇ ಥರ ಸ್ಟ್ಯಾಂಡರ್ಡ್ ಟೂಲ್ ಬಾರಲೇ ನೀವು ಈ ಥರ ಡೈರೆಕ್ಟಾಗಿ ಬಂದು ಇಮೇಜ್ಗೆ ಕ್ಲಿಕ್ ಮಾಡಿದ್ರೆ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು ಇನ್ನೊಂದು ವಿಧಾನ ಇನ್ಸರ್ಟ್ಗೆ ಹೋಗಿ ಮೆನ್ಯುವಲ್ ಮಾಡೋದಕ್ಕಿಂತ ಈ ಥರದ್ದು ಒಂದು ಆಪ್ಷನ್ ಇದೆ ಸೊ ಈ ಥರನೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಇಮೇಜಸ್ನ ಸೊ ಹೋಪ್ ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ನಿಮ್ಗೇನೇ ಡೌಟ್ ಇದ್ದರೂ ನೀವು ನಮ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೇನು ಡೌಟ್ ಇದ್ದರೂ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬೋದು ನೆಕ್ಸ್ಟ್ ಮುಂದೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವೀಡಿಯೋಸ್ ಮಾಡೋದಕ್ಕಿದೆ ಸೊ ಹಾಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ದೇನೇ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ನಮಗೆ ತಲುಪಿಸಿ ನಾವು ನಿಮಗೆ ಬೇಕಾಗಿರೋ ಎಲ್ಲ ಮಾಹಿತಿ ಇನ್ಫಾರ್ಮೇಷನ್ನ ಕನ್ನಡದಲ್ಲೇ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ